ಜಿಲ್ಲೆಗಳ ಮೂರು ದಿನಗಳ ಕಾಲದ ಸಭೆಗೆ ಮುಂದಾಗಿರುವ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಸಚಿವರು ಶಾಸಕರ ನಡುವೆ ಸಮನ್ವಯ ಕೊರತೆ ಬಗ್ಗೆ ಚರ್ಚೆಯನ್ನ ಮಾಡುತ್ತಿದ್ದಾರೆ ನಿನ್ನೆ ಕೂಡ ಸಭೆ ನಡೆದಿದೆ ಆರು ಜಿಲ್ಲೆಗಳ ಪ್ರಗತಿ ಪರಿಶೀಲನೆ ನಡೆಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಜಂಟಿಯಾಗಿ ಸಭೆ ನಡೆಸೋದಕ್ಕೆ ಮುಂದಾಗಿದ್ದಾರೆ ನಿನ್ನೆಯಿಂದ ಆರಂಭವಾಗಿರುವ ಸಭೆ ಇವತ್ತು ಕೂಡ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಇವತ್ತು ಎರಡನೇ ದಿನದ ಸಭೆ ಕೂಡ ನಡೆಯುತ್ತೆ ಆಯಾ ಜಿಲ್ಲೆಯ ಮುಖಂಡರು ನಾಯಕರು ಜಿಲ್ಲಾಧಿಕಾರಿಗಳು ಅಂದ್ರೆ ಜಿಲ್ಲಾ ಉಸ್ತುವಾರಿಗಳು ಸೇರಿದಂತೆ ಸಭೆಯಲ್ಲಿ ಭಾಗಿಯಾಗುತ್ತಾರೆ ಶಾಸಕರು ಮತ್ತು ಸಚಿವರ ನಡುವೆ ಇರುವಂತ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸಬೇಕು ಅದೇ ರೀತಿಯಾಗಿ ಜಿಲ್ಲೆಯಲ್ಲಿ ಆಗುತ್ತಿರುವಂತ ಪ್ರಗತಿ ಇರಬಹುದು ಕಾಮಗಾರಿಗಳು ಇರಬಹುದು ಬೆಳೆಹಾನಿ ಇರಬಹುದು ಬರಗಾಲ ಹೀಗೆ ಅನೇಕ ಸಮಸ್ಯೆಗಳು ಏನಿದ್ದಾವೆ ಆ ಸಮಸ್ಯೆಗಳ ಕುರಿತು ಚರ್ಚೆಯನ್ನ ಮಾಡೋದಕ್ಕೆ ಸಭೆಯನ್ನ ಕರೆದಿದ್ದಾರೆ ಜಿಲ್ಲೆಯ ಪ್ರಗತಿ ಪರಿಶೀಲನಾ ಸಭೆಯ ಮೂಲಕ ಜನರನ್ನ ಜನರ ಸಮಸ್ಯೆಯನ್ನ ಶಾಸಕರು ಮತ್ತು ಸಚಿವರ ನಡುವೆ ಇರುವಂತ ಭಿನ್ನಾಭಿಪ್ರಾಯಗಳನ್ನು ತಿಳ್ಕೊಂಡು ಅದಕ್ಕೆ ಬೇಕಾಗಿರುವಂತ ಪರಿಹಾರವನ್ನ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಮುಂದಾಗಿದ್ದಾರೆ ನಿನ್ನೆ ನಡೆದಂತ ಸಭೆಯಲ್ಲಿ ಅನೇಕ ಚರ್ಚೆಗಳನ್ನು ಮಾಡಿದ್ದಾರೆ ಸಭೆಯಲ್ಲಿ ಅನೇಕ ವಿಚಾರಗಳು ಮುನ್ನೆಲೆಗೆ ಬಂದಿದ್ದಾವೆ ಆಯಾ ಜಿಲ್ಲೆಯಲ್ಲಿ ಇರುವಂತಹ ಸಮಸ್ಯೆಗಳು ಇರಬಹುದು ಬೆಳೆಹಾನಿ ಇರಬಹುದು ಬರಗಾಲದ ಕುರಿತು ಇರಬಹುದು ಶಾಸಕರು ಮತ್ತು ಸಚಿವರ ನಡುವೆ ಇರುವಂತಹ ಭಿನ್ನಾಭಿಪ್ರಾಯ ಇವೆಲ್ಲದರ ಬಗ್ಗೆ ಕೂಡ ಚರ್ಚೆ ನಡೆದಿದೆ ಜಿಲ್ಲೆಗಳ ಜನಪ್ರತಿನಿಧಿಗಳಿಂದ ಮಾಹಿತಿ ಪಡೆಯುವುದಕ್ಕೆ ಮುಂದಾಗ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಗೃಹ ಕಚೇರಿ ಕೃಷ್ಣಾದಲ್ಲಿ ಇವತ್ತು ಬಿಗ್ ಮೀಟಿಂಗ್ ನಡೆಯುತ್ತೆ ರಾಯಚೂರು ವಿಜಯಪುರ ಕೊಪ್ಪಳ ಬೆಳಗಾವಿ ಹಾವೇರಿ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರ ಜೊತೆ ಚರ್ಚೆಯನ್ನ ಮಾಡುವುದಕ್ಕೆ ಮುಂದಾಗ್ತಿದ್ದಾರೆ ಈ ಚರ್ಚೆಗಳು ನಡೀತಾ ಇರೋದು ಇಷ್ಟೇ ಕಾರಣ ಅಲ್ಲಿ ಆಗ್ತಿರುವಂತಹ ಜಿಲ್ಲೆಯ ಪ್ರಗತಿ ಇರಬಹುದು ಅದೇ ರೀತಿಯಾಗಿ ಕಾಮಗಾರಿಗಳು ಯಾವಿದ್ದಾವೆ ಅವು ಯಾವ ರೀತಿಯ ಪ್ರಗತಿ ನಡೀತಾ ಇದೆ ಕಾಮಗಾರಿಗಳ ವೇಗ ಎಷ್ಟಿದೆ ಇನ್ನು ಎಷ್ಟು ವೇಗವಾಗಿ ಕಾಮಗಾರಿಗಳನ್ನ ಮಾಡಬೇಕಾಗುತ್ತೆ ಮತ್ತು ಸಚಿವರು ಹಾಗೂ ಶಾಸಕರ ಮಧ್ಯೆ ಇರುವಂತಹ ಭಿನ್ನಾಭಿಪ್ರಾಯ ಇರಬಹುದು ವರ್ಗಾವಣೆಗೆ ಸಂಬಂಧಿಸಿದಂತೆ ಶಾಸಕರ ಮಾತನ್ನ ಸಚಿವರು ಕೇಳ್ತಾ ಇಲ್ವಂತಹ ಆರೋಪ ಏನಿದೆ ಅದರ ಬಗ್ಗೆ ಕೂಡ ನೀತಿ ಪಾಠವನ್ನ ಮಾಡೋದಕ್ಕೆ ಈ ಸಭೆಗಳನ್ನ ಕರೆಯಲಾಗ್ತಿದೆ ನಿನ್ನೆ ಕೂಡ ಸಭೆ ನಡೆದಿದೆ ಆ ಸಭೆಯಲ್ಲೂ ಕೂಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಶಾಸಕರು ಅದೇ ರೀತಿಯಾಗಿ ಸಚಿವರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು ಒಂದಷ್ಟು ವಿಚಾರಗಳನ್ನ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಕೂಡ ನನ್ನ ಬಳಿನೇ ನೀವು ಡೈರೆಕ್ಟ್ ಆಗಿ ನೇರವಾಗಿ ಕೇಳಿ ಆ ಸಮಸ್ಯೆಗೆ ಪರಿಹಾರವನ್ನು ಒದಗಿಸುವ ಪ್ರಯತ್ನವನ್ನ ನಾನ್ ಮಾಡ್ತೀನಿ ಆದ್ರೆ ಬಹಿರಂಗವಾಗಿ ಶಾಸಕರ ವಿರುದ್ಧ ಸಚಿವರು ಸಚಿವರ ವಿರುದ್ಧ ಶಾಸಕರು ಯಾವುದೇ ಆಕ್ರೋಶವನ್ನ ವ್ಯಕ್ತಪಡಿಸಬೇಡಿ ಪಕ್ಷಕ್ಕೆ ಮುಜುಗರ ತರುವಂತಹ ಹೇಳಿಕೆಗಳನ್ನ ಕೊಡಬೇಡಿ ಪಕ್ಷಕ್ಕೆ ಮುಜುಗರ ತರುವಂತಹ ಕೆಲಸಗಳನ್ನ ಮಾಡಬೇಡಿ ಹಾಗಾಗಿ ಏನೇ ಸಮಸ್ಯೆ ಇದ್ರು ಈ ಸಭೆಯಲ್ಲೇ ಮಾತನಾಡಿ ನಿಮ್ಮ ಜಿಲ್ಲೆಗೆ ಬೇಕಾಗಿರುವಂತಹ ಅನುದಾನ ಇರ್ಬೋದು ಜಿಲ್ಲೆಯಲ್ಲಿ ಆಗ್ತಿರುವಂತಹ ಪ್ರಗತಿ ಕಾಮಗಾರಿ ಇರ್ಬೋದು ಅವುಗಳಿಗೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆಗಳಿದ್ರು ಏನೇ ಅಹವಾಲು ಇದ್ರು ಕೂಡ ನನ್ನ ಹತ್ರ ಹೇಳಿ ನೀವು ಆ ಅಹವಾಲನ್ನ ನಾನು ಸ್ವೀಕರಿಸ್ತೀನಿ ಅನ್ನೋ ಮಾತುಗಳನ್ನ ಸಿಎಂ ಸಿದ್ದರಾಮಯ್ಯನವರು ಆಡಿದ್ದಾರೆ ಒಟ್ಟಿನಲ್ಲಿ ಜಂಟಿಯಾಗಿ ಜೋಡೆತ್ತುಗಳು ನಡೆಸ್ತಾ ಇರುವಂತಹ ಈ ಸಭೆಗಳೇನಿದ್ದಾವೆ ನಿಜಕ್ಕೂ ಕೂಡ ಮಹತ್ವವನ್ನ ಪಡ್ಕೊಳ್ತಾವೆ ಯಾಕೆಂದ್ರೆ ಮುಂಬರುವಂತಹ ಲೋಕಸಭಾ ಎಲೆಕ್ಷನ್ ಏನಿದೆ ಆ ಎಲೆಕ್ಷನ್ಗೆ ಪೂರಕವಾಗಿ ಕೆಲಸ ಮಾಡಿ ಅನ್ನುವಂತಹ ಸೂಚನೆಗಳನ್ನ ಸಿಎಂ ಸಿದ್ದರಾಮಯ್ಯನವರು ಜಿಲ್ಲಾ ಉಸ್ತುವಾರಿಗಳು ಸಚಿವರು ಮತ್ತು ಶಾಸಕರಿಗೆ ಕೊಡ್ತಿದ್ದಾರೆ ಯಾಕೆಂದ್ರೆ ಮೂವರ ಮಧ್ಯೆಯೂ ಕೂಡ ಅಧಿಕಾರಿಗಳ ಮಧ್ಯೆಯೂ ಕೂಡ ಈ ಸಮನ್ವಯವನ್ನ ಸಾಧಿಸಬೇಕಾಗುತ್ತೆ ಆಗ ಮಾತ್ರ ಮುಂಬರುವಂತಹ ಲೋಕಸಭಾ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಪಕ್ಷ ಸಂಘಟನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಜನರ ಮತಗಳನ್ನ ಸಾಧಿಸೋದಕ್ಕೆ ಕೂಡ ಸಾಧ್ಯವಾಗುತ್ತೆ ಹಾಗಾಗಿನೇ ಜನರಿಗೆ ಗ್ಯಾರಂಟಿ ಯೋಜನೆಗಳನ್ನ ತಲುಪಿಸುವಂತಹ ಪ್ರಯತ್ನವನ್ನ ಮಾಡಿ ಗ್ಯಾರಂಟಿ ಯೋಜನೆಗಳ ಮಹತ್ವವನ್ನ ಜನರಿಗೆ ತಿಳಿಸಿ ಅದನ್ ಬಿಟ್ಟು ನೀವು ನೀವೇ ಕಚ್ಚಾಡ್ಕೊಂಡು ಇದ್ರೆ ಪಕ್ಷದ ಮೇಲೆ ಸರ್ಕಾರದ ಮೇಲೆ ಜನರಿಗೆ ಒಳ್ಳೆ ಅಭಿಪ್ರಾಯ ಬರೋದಿಲ್ಲ ಹಾಗಾಗಿ ಜನರ ಅಭಿಪ್ರಾಯವನ್ನ ನೀವು ಸಂಗ್ರಹಿಸಬೇಕಾಗುತ್ತೆ ನೀವು ನೀವೇ ಕಿತ್ತಾಡ್ಕೊಂಡಿದ್ರೆ ಜನರ ಅಭಿಪ್ರಾಯವನ್ನ ಸಂಗ್ರಹಿಸೋದು ಅಥವಾ ಮುಂಬರುವಂತ ಎಲೆಕ್ಷನ್ಗೆ ತಯಾರಿ ನಡೆಸೋದು ಬಹಳ ಕಷ್ಟವಾಗುತ್ತೆ ಹಾಗಾಗಿ ಏನೇ ಸಮಸ್ಯೆ ಇದ್ರೂ ನಾನೇ ಬಗೆಹರಿಸ್ತೀನಿ ಅನ್ನುವಂತ ಭರವಸೆಯನ್ನ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ